Hello dear students and my dear friends, welcome back to Royson Creations YouTube channel. Atmiya vidyarthigale, naavu ee video dalli dvitiya PUC English na 6neya padyavada when you are old emba padyada sampurna saramshavannu kaliyona banni. Vidyarthigale, neevu nama YouTube channel anna modala bari nodta idre idanna subscribe maadi anta helutta nanu ee video vanna aarambhista idene. ನಾನು ಈಗಾಗಲೇ ಹಲವಾರು ಪಾಠಗಳ ಮತ್ತು ಪದ್ಯಗಳ ಸಮರಿಗಳನ್ನು ಮಾಡಿದ್ದೇನೆ. ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ವಿದ್ಯಾರ್ಥಿಗಳೇ, ನೀವು ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ರೆಡಿಯಾಗ್ಬೋದು. ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಈಸ್ ರಿಟನ್ ಬೈ ಡಬ್ಲ್ಯೂ ಬಿ ಈಟ್ಸ್. ವೆನ್ ಯು ಆರ್ ಓಲ್ಡ್ ಎಂಬ ಪದ್ಯವನ್ನು ಬರೆದಿರುವವರು ಡಬ್ಲ್ಯೂ ಬಿ ಈಟ್ಸ್ ಎಂಬ ಕವಿಗಳು. ದಿಸ್ ಪೋಯಮ್ ಡಿಸ್ಕ್ರೈಬ್ಸ್ ದ ಟ್ರೂ ಲವ್ ಆಫ್ ದ ಪೋಯೆಟ್. ಈ ಪದ್ಯವು ಕವಿಗಳ ನಿಜವಾದ ಪ್ರೀತಿಯ ಬಗ್ಗೆ ವರ್ಣಿಸುತ್ತದೆ. ದ ಪೋಯೆಟ್ ಇಮ್ಯಾಜಿನ್ಸ್ ಹಿಸ್ ಬಿಲವಡ್ ಇನ್ ದ ಫ್ಯೂಚರ್ ವೆನ್ ಶೀಸ್ ಓಲ್ಡ್ ಆ್ಯಂಡ್ ರೀಡಿಂಗ್ ದ ಬುಕ್ ಆಫ್ ಪೋಯಮ್ಸ್ ಹೀಈಸ್ ರೈಟಿಂಗ್ ನೌ. ತಾನು ಈಗ ಬರೆಯುತ್ತಿರುವ ಕವನಗಳ ಪುಸ್ತಕವನ್ನು ತನ್ನ ಪ್ರಿಯತಮೆಯು ಆಕೆಗೆ ವಯಸ್ಸಾದಾಗ ಓದುತ್ತಿರುವಂತೆ ಕವಿಯು ಭಾವಿಸುತ್ತಾರೆ. ಬೈ ರೀಡಿಂಗ್ ದ ಬುಕ್ she will remember the past, her youthful beauty and the many who admired her beauty. ಕವಿಗಳು ಬರೆದಿರುವಂತಹ ಪ್ರೀತಿಯ ಕವನಗಳ ಪುಸ್ತಕಗಳನ್ನು ಓದುವಾಗ ಅವರ ಪ್ರಿಯತಮೆಯು ತನ್ನ ಯೌವನದ ಜೀವನದ ಬಗ್ಗೆ ಮತ್ತು ತನ್ನ ಸುಂದರವಾದ ಯೌವನದ ಬಗ್ಗೆ ಮತ್ತು ತನ್ನ ಸೌಂದರ್ಯವನ್ನು ಹೊಗಳುತ್ತಿದ್ದಂಥ ವ್ಯಕ್ತಿಗಳನ್ನು ಜ್ಞಾಪಿಸಿಕೊಳ್ಳುತ್ತಾಳೆ. ದಿ ಅದರ್ಸ್ ಲವ್ಡ್ ಹರ್ ಫಿಸಿಕಲ್ ಬ್ಯೂಟಿ ಆ್ಯಂಡ್ ಗ್ರೇಸ್. Only the poet loved her soul, but she ignored him. ಉಳಿದವರೆಲ್ಲರೂ ಕೂಡ ಅವಳ ದೈಹಿಕ ಸೌಂದರ್ಯವನ್ನು ಇಷ್ಟಪಟ್ಟರೆ ಕವಿಗಳು ಮಾತ್ರ ಅವಳ ಆತ್ಮದ ಸೌಂದರ್ಯವನ್ನು ಇಷ್ಟಪಡುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಆದರೆ ಅವಳು ಅವರನ್ನು ತಿರಸ್ಕರಿಸುತ್ತಾಳೆ. However, she will also feel sad that love also vanished. ಆದರೂ ಕೂಡ ಅವಳು ತುಂಬ ದುಃಖಿತಳಾಗುತ್ತಾಳೆ, ಏಕೆಂದರೆ ಪ್ರೀತಿಯು ಮಾಯವಾಗುತ್ತದೆ. ಶಿ ಆಲ್ಸೋ ರಿಗ್ರೆಟ್ಸ್ ಫಾರ್ ನಾಟ್ ಲವಿಂಗ್ ದ ಪೋಯೆಟ್ ಹೂ ವಾಸ್ ಹರ್ ಟ್ರೂ ಲವ್. ಕವಿಗಳ ಪ್ರಿಯತಮೆಯು ಆಕೆಯನ್ನು ನಿಜವಾಗಿಯೂ ಕೂಡ ಪ್ರೀತಿಸುತ್ತಿದ್ದಂತಹ ಕವಿಗಳ ಪ್ರೀತಿಯು ಆಕೆಗೆ ಸಿಗಲಿಲ್ಲವೆಂದು ಮರುಗುತ್ತಾಳೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ವೆನ್ ಯು ಆರ್ ಓಲ್ಡ್ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.